ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂಡ್ಯೂ ಹ್ಯಾರೀಸ್ ಪ್ರಚಾರ ಮಾಡಿದರು. ಕ್ಷೇತ್ರದ ಆಗರಂ ಗೌತಮ್ಪುರ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಪ್ರಚಾರಕ್ಕೆ ಕಾರ್ಯಕರ್ತರು ಸಹ ಎಲ್ಲ ಮತದಾರರಿಗೆ ತಮಗೆ ಮತ ಹಾಕುವಂತೆ ಮನವಿ ಮಾಡಿದರು. காலையில பல்லு Because until unless we are not interacting, no. And we, you know, majority of the RWAs are in touch with me and we... As a first big requirement, sir, you know, the security around the park. What happens? See, your park, we cannot give any security. No. Navalla. ನೀವು ಯಾರಿಗೋ ಬಾಡಿಗೆಗೆ ಕೊಡ್ತೀರಾ, ಅದು ಕಮರ್ಷಿಯಲ್. ಇಲ್ಲ, ನಾನೀಗ ಇವತ್ತು ಕೊನೆ ದಿವಸ, ಸ್ವಲ್ಪ ಒಂದು ಆ ಕಡೆ ಈ ಕಡೆ ಸ್ವಲ್ಪ ಜನ ಭೇಟಿ ಮಾಡೋದಿತ್ತು. ಬಟ್ ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರ ಭಾಳ ಶಾಂತಿಯುತವಾಗಿ, ಸಮಾಧಾನವಾಗಿ, ಸಂತೋಷವಾಗಿ, ಸಂತೃಪ್ತಿಯಿಂದ ಇದೆ. ಇದನ್ನು ಹಾಳು ಮಾಡಬಾರ್ದು ಅನ್ನೋದೇ ನನ್ನ ಏಕೈಕ ಉದ್ದೇಶ. ಯಾಕಂದರೆ ಎಲ್ಲ ಜಾತಿ, ಧರ್ಮ, ಭಾಷೆ, ಇದೊಂಥರ ಒಂದು ಮಿನಿ ಇಂಡಿಯಾ ಇದ್ದಾಗೆ ಎಲ್ಲರೂ ನಾವು ಜೊತೆಗೆ ಬಾಳಿ ಬದುಕ್ತಾ ಇದ್ದೀವಿ. ಇದನ್ನು ಇದು ಎಲ್ಲೂ ಒಂದು ಸ್ವಲ್ಪನೂ ಹಾಳಾಗಬಾರ್ದು, ಇದನ್ನು ಕಾಪಾಡಬೇಕು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಡೀತಾ ಇರೋದು ಧರ್ಮದ ಮತ್ತು ಅಧರ್ಮದ ವಿರುದ್ಧ ಇರುವಂಥ ಚುನಾವಣೆ ಇದು, ಬೇರೆ ಏನೂ ಇಲ್ಲ. ಯಾಕಂದರೆ ನಮ್ಮ ಎಗೇನ್ಸ್ಟ್ ಇರುವಂಥವರು ಯಾವ ಮಟ್ಟಕ್ಕೆ ಅಧರ್ಮ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇದೇನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಯಾಕೆಂದರೆ ಅವ್ರ ಕೆಲಸನೇ ಅದು. ಅದರಿಂದ ನಾವು ನಮ್ಮ ಕ್ಷೇತ್ರದ ಜನರಿಗೆ ಶಾಂತಿ ಸಮಾಧಾನವನ್ನು ಕಾಪಾಡಬೇಕು. ನಾವೆಲ್ಲ ಒಳ್ಳೆ ಮನುಷ್ಯರಾಗಿ ಜೊತೇಲಿ ಬದುಕಬೇಕು.